ನೀನೊಬ್ಬ ಸನ್ಯಾಸಿ, ಮಂತ್ರವಾದಿ. ನಿನ್ನ ಕೆಲಸ ಏನಿದ್ರು ದೇವ್ರ ಪೂಜೆ ಮಾಡೋದು, ಧ್ಯಾನ ಮಾಡೋದು, ಭಜನೆ ಮಾಡೋದು. ಇಂಥ ಗುಗ್ಗುಗಳು ಸಿಕ್ಕಿದ್ರೆ ಉಪದೇಶ ಮಾಡೋದು, ಇದನ್ನೆಲ್ಲ ಮಾಡೋದ್ ಬಿಟ್ಟು ನನ್ನ ತಂಟೆಗೆ ಯಾಕೆ ಬರ್ತೀಯ? ಅಫ್ಕೋರ್ಸ್, ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಅದರಿಂದ ಏನೂ ಆಗಲ್ಲ. ಇಷ್ಟು ವರ್ಷದಿಂದ ನಾನು ಏನೇನೋ ಮಾಡಿದ್ದೀನಿ, ನಿನ್ನಿಂದ ಅದನ್ನು ತಡೆಯೋಕ್ಕಾಯ್ತಾ? ಆಗಲಿಲ್ಲ. ಈಗಲೂ ಅಷ್ಟೇ, ಇನ್ನು ಮುಂದಕ್ಕೂ ಅಷ್ಟೇ. ನಿನ್ನಿಂದಾಗಲಿ, ನೀನು ಸಾಕಿರೋ ಈ ನಾಯಿ, ಸಾರಿ ಹುಲಿ ಅಂತ ಇಟ್ಕೋ, ಅದರಿಂದ ಕೂಡ ಏನು ಮಾಡೋಕ್ಕಾಗಲ್ಲ. ಚಂದ್ರಿಕಾ, ಯಾರೆದ್ರೂ ನಿಂತು ಮಾತಾಡ್ತಿದ್ಯಾ ಅನ್ನೋ ಎಚ್ಚರ ಇರಲಿ. ಆ ಎಚ್ಚರ ಇರಬೇಕಾಗಿರೋದು ನಿನಗೆ. ನಿನ್ನ ಬೆನ್ನ ಹಿಂದೆ ಗೇಮ್ ಪ್ಲಾನ್ ಮಾಡ್ತಿದ್ದಾನಲ್ಲ ಈ ಮಾಂತ್ರಿಕನಿಗೆ. ನೀನು ಈ ಬುರುಡೆ ಜೋಗ ಏನು ಮಾತು ಕೇಳ್ಬೇಡ, ಅದರಿಂದ ನಿನ್ನ ಸಂಸಾರ ಹಾಳಾಗುತ್ತೆ. ನಿನಗೂ ನಿನ್ನ ಗಂಡಂಗೂ ಇಬ್ರಿಗೂ ಒಳ್ಳೇದಾಗಲ್ಲ. ಓ, ಅವರಿಂದ ಒಳ್ಳೇದಾಗಲ್ಲ, ಆದರೆ ನಿನ್ನಿಂದ ಒಳ್ಳೇದಾಗ್ತಿದ್ಯಾ? ಒಳ್ಳೇದಾಗಲ್ಲ ನಿಜ, ಆದರೆ ನನ್ನ ದಾರಿಗೆ ಅಡ್ಡ ಬರದೆ ಹೋದರೆ ಕೆಟ್ಟದಂತೂ ಮಾಡಲ್ಲ. ಈ ಮಾಂತ್ರಿಕ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಈ ಮಾಂತ್ರಿಕ ಮಾಡೋ ಸಹಾಯ ಸಹಾಯ ಅಲ್ಲ, ಅಪಾಯ ಆಗುತ್ತೆ. ನೀನು ಇವನ ಮಾತನ್ನ ಕೇಳಿಕೊಂಡು ಇರೋದನ್ನ ಕಳ್ಕೊಬೇಡ ಸನ್ನಿಧಿ. ಈ ಮಾಂತ್ರಿಕ ಅಮಾವಾಸ್ಯೆ ಹುಣ್ಣಿಮೆಗೊಂದ್ಸಲ ಬರ್ತಾನೆ, ಹಣೆ ಬರಹ ವಿಧಿ ಅದು ಇದು ಅಂತ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಹೋಗ್ತಾನೆ. ಆದರೆ ಪ್ರತಿ ದಿನ ನೀನು ಬದುಕೋದು ಹೋರಾಡೋದು ನನ್ನ ಜೊತೆ, ನೇರವಾಗಿ ಹೊಡೆದಾಡಿ ಸಾಯೋದು ನಾವಿಬ್ರು. ಬೇಡ ಸನ್ನಿಧಿ, ಇವನ್ ಮಾತು ಕೇಳ್ಕೊಂಡು ನಾವಿಬ್ರು ಜಗಳ ಆಡೋದು ಬೇಡ. ನೀನು ನನ್ನನ್ನು ಎದುರಾಕೊಂಡ್ರೆ ನಿನ್ನ ಪ್ರಾಣ ಹೋಗುತ್ತೆ ಹೊರತು ಬೇರೆ ಯಾವ ಲಾಭನೂ ಆಗಲ್ಲ. ನಾನ್ ಸತ್ರು ಸರಿನೇ, ನಿನ್ನಂತ ಮೋಸ್ಕಾತಿ ಸ್ನೇಹ ಅಂತೂ ಮಾಡಲ್ಲ. ನಿನ್ನಂತ ದುರ್ಜನ ಸ್ನೇಹ ಮಾಡಿ 100 ವರ್ಷ ಬದುಕೋದ್ಕಿಂತ ಇಂಥ ಸಜ್ಜನ ಜೊತೆ ಇದ್ದು ಸ್ವರ್ಗ ಸೇರೋದ್ ವಾಸಿ. ನಾನ್ ಸೆನ್ಸ್, ಇಲ್ಲಿ ದುರ್ಜನ ಸಜ್ಜನ ಅಂತ ಯಾರೂ ಇಲ್ಲ ಸನ್ನಿಧಿ. ಎಲ್ಲರೂ ಸ್ವಾರ್ಥಿಗಳೇ. ಇಷ್ಟೆಲ್ಲ ಮಾತಾಡ್ತಿದ್ದಾನಲ್ಲ ಇವನು, ಇವನ್ ಹಿಂದೆ ಕೂಡ ಒಂದು ಸ್ವಾರ್ಥ ಇದೆ. ಹಾ, ಅವರು ಸ್ವಾರ್ಥಿಗಳೇ ಅದ್ನ ಗೊತ್ತು. ಸತ್ಯ ಕಾಪಾಡಬೇಕು ಅನ್ನೋ ಸ್ವಾರ್ಥ ಇದೆ, ಅವ್ರು ನಂಬಿದ ಶಿಷ್ಯರನ್ನ ಕಾಪಾಡಬೇಕು ಅನ್ನೋ ಸ್ವಾರ್ಥ ಇದೆ, ಆದರೆ ಅದರಿಂದ ನಮಗೆ ಒಳ್ಳೇದಾಗುತ್ತೆ. ನಿನ್ನಿಂದ ಯಾರಿಗೂ ಒಳ್ಳೇದಾಗಿದೆ? ನೀನು ಎರಡು ತಲೆ ಹಾವಿದ್ದಂಗೆ, ನಿನ್ನ ಮುಂದೆ ಇದ್ರೂ ಕಷ್ಟ, ನಿನ್ನ ಹಿಂದೆ ಹೋದ್ರೂ ಕಷ್ಟ. ನಿನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಇವನು ಆಡ್ತಿರೋ ಆಟ ಕೂಡ ನಿನಗೆ ಗೊತ್ತಾಗ್ತಿಲ್ಲ. ನೀನು ಇವನು ಆಡೋ ಆಟದಲ್ಲಿ ಬಲಿ ಆಗಬೇಡ ಸನ್ನಿಧಿ. ಅನ್ಯಾಯವಾಗಿ ನೀನು ನಿನ್ನ ಜೀವನನ ಹಾಳು ಮಾಡ್ಕೊಬೇಡ. ಸುಮ್ಮನೆ ನನ್ನ ಮಾತು ಕೇಳು, ನೆಮ್ಮದಿಯಾಗಿರು. ಏಯ್ ಡೋಂಗಿ ಬಾಬಾ, ನಿನಗೆ ಇವಳ ಮೇಲೆ ಕಾಳಜಿ ಇದ್ರೆ, ಈ ಮನೆಯವ್ರ ಮೇಲೆ ನಿನಗೆ ನಿಜವಾಗ್ಲೂ ಪ್ರೀತಿ ಇದ್ರೆ ಈ ಚೀಪ್ ಗಿಮಿಕ್ಸ್ನೆಲ್ಲ ಬಿಟ್ಟುಬಿಡು. ತಪ್ಪಿಗೆ ನೆನಪಾಡಿಗೆ ನೀನಿರು, ಇಲ್ಲ ಅಂದ್ರೆ ಅವಳಿಗೆ ನಿನ್ನ ಪರಿಚಯ ಇಲ್ಲ, ಹಾಗಾಗಿ ನಿನ್ನ ನೋಡಿದ ತಕ್ಷಣ ಹೆದರ್ಕೋಬಹುದು, ಸ್ವಲ್ಪ ಕಿರಿಸ್ಬೋದು. ಆ ಥರ ಏನಾದರೂ ಆದರೆ ನನಗೆ ಫೋನ್ ಮಾಡು ಆಯ್ತಾ? ಸರ್, ಆದರೆ ಪದೇ ಪದೇ ಕಾಲ್ ಮಾಡ್ತಿರ್ಬೇಡಿ, ನಿಮಗೆ ತೊಂದರೆ ಆಗ್ಬೋದು. ಸರಿ ಸರಿ, ನಾನು ನಿನಗೆ ತಿರ್ಗಾ ಫೋನ್ ಮಾಡಲ್ಲ. ಏನಾದರೂ ವಿಚಾರ ಇದ್ದರೆ ನೀನೇ ನನಗೆ ಅಪ್ಡೇಟ್ ಮಾಡ್ತಾ ಇರು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆಂಕಿ. Thank you.
ನಾಯಿ ಅಲ್ವಂತೆ, ಹುಲಿ ಅಂತೆ ಹುಲಿ ಅವನ್ ಬುರುಡೆ. ಆ ಸನ್ನಿಧಿಗೆ ಬುದ್ಧಿ ಇದ್ದಿದ್ರೆ ನಾನು ಹೇಳಿದ್ನ ಕೇಳ್ಕೊಂಡು ಬಿದ್ದಿರೋಳು. ಅದೇ ನೀನ್ ನೋಡು, ನಾನು ಹಾಕಿದ್ನ ತಿನ್ಕೊಂಡು ಬಿದ್ದಿಲ್ವಾ? ನಿನ್ನ ಹಾಗೆ ತೆಪ್ಪಗಿರಕ್ಕೆ ಏನ್ ರೋಗ ಅವಳಿಗೆ? ಯಾಕೆ ಹಾಗೆ ನಗ್ತಾ ಇದ್ಯಾ? ನಾನೇನು ಕೋತಿ ಥರ ಕಾಣಿಸ್ತಿದ್ದೀನ ಅಥವಾ ತಮಾಷೆ ಮಾಡಿದ್ನ? ಆ ಸನ್ನಿಧಿಗೆ ಬುದ್ಧಿ ಇಲ್ಲ ಅಂತ ಹೇಳಿದೆಯಲ್ಲ, ಅದಕ್ಕೆ ನಿನ್ನಷ್ಟು ಬುದ್ಧಿವಂತಿಗೆ ನಮ್ ಯಾರಿಗೂ ಇಲ್ಲ ಬಿಡು. ನಿಜ ಹೇಳು, ನೀನು ಇಷ್ಟು ದಿನ ಆಶ್ರಮಕ್ಕೆ ಹೋಗಿದ್ಯಾ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ಯಾ? ಆಶ್ರಮದಲ್ಲೇ ಇದ್ದೆ, ಅಲ್ಲೇ ಇದ್ಕೊಂಡು ನಿನ್ನ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೆ. ಭಗವಂತ ಆದಷ್ಟು ಬೇಗ ಈ ರಾಕ್ಷಸರಿಗೆ ಮುಕ್ತಿ ಕೊಡು ಅಂತ, ಸಾವು ಬರೋ ಹಾಗೆ ಮಾಡು, ನಿನ್ನ ಪಾದಕ್ಕೆ ಸೇರಿಸ್ಕೋ ಈ ಚಂದ್ರಕನ್ನ ಅಂತ ಬೇಡ್ಕೋತಾ ಇದ್ದೆ. ನೀನು ಬಯಸಿದ್ದು ನಿನಗೆ ಸಿಗತ್ತೆ, ಹಾಗೆ ನಾನು ಬಯಸಿದ್ದು ನನಗೆ ಸಿಗತ್ತೆ. ನೀನು ಸಾಯ್ಬೇಕು ಅಂದರೆ ಆ ದೇವ್ರನ್ನ ಕೇಳ್ಬೇಡ, ನನ್ನನ್ನು ಕೇಳು. ಈಗಲೇ ನಿನಗೆ ಮುಕ್ತಿ ಸಿಗೋ ಹಾಗೆ ಮಾಡ್ತೀನಿ. ಸ್ಟೂಪಿಡ್, ಮನುಷ್ಯ ಎಷ್ಟು ಬುದ್ಧಿವಂತ ಅನ್ನೋದಕ್ಕೂ ನೀನೇ ಉದಾಹರಣೆ, ಮನುಷ್ಯ ಎಷ್ಟು ಮೂರ್ಖ ಅನ್ನೋದಕ್ಕೂ ನೀನೇ ಉದಾಹರಣೆ. ಇವಾಗಲೋ ಅಥವಾ ಇನ್ನೊಂದು ಕ್ಷಣದಲ್ಲೂ ಸಾಯಬಹುದು. ಸಾವು ನಮ್ಮ ಬೆನ್ನಿನಿಂದ ಇದ್ದಾಗಲೂ ಅಹಂಕಾರ ಕಮ್ಮಿ ಆಗಲ್ಲ. 1000 ವರ್ಷ ನಾನು ಬದುಕ್ತೀನಿ ಅನ್ನೋದು ಜಂಬ ಬಿಡಲ್ಲ. ಈ ವೇದಾಂತನೆಲ್ಲ ಡೋಂಗಿ ಬಾಬಾ ಹೇಳ್ಕೊಟ್ನ? ಬರೀ ವೇದಾಂತ ಹೇಳ್ಕೊಟ್ನ ಅಥವಾ ಪಿತೂರಿ ಮಾಡೋದನ್ನ ಹೇಳ್ಕೊಟ್ನ? ಆಗ್ಲಿಂದ ಈ ಫೋನ್ ಇಟ್ಕೊಂಡು ಏನ್ ಮಾಡ್ತಾ ಇದ್ಯಾ? ಯಾರ ಜೊತೆ ಮಾತಾಡ್ತಾ ಇದ್ದೆ? ಮುಚ್ಚೋ ಬಾಯಿ. ದೊಡ್ಡವರು ಚಿಕ್ಕವರು ಮುದುಕರು ಮಕ್ಕಳು ಯಾವ ಗೌರವನೂ ಇಲ್ಲ. ಎಂಥ ಕ್ರೂರಿ ಹೆಂಗಸು, ಗೋಮುಖ ವ್ಯಾಘ್ರ. ತಲೆನೋವಿಗೆ ಮಾತ್ರ ಇದೆಯಾ? ತಲೆನೋವು ಯಾರಿಗೆ, ನಿಮಗಾ? ಇಲ್ಲ, ಚಂದ್ರಿಕಾ ಅದಕ್ಕೆ ಸಿಕ್ಕಾಪಟ್ಟೆ ತಲೆನೋವು ತಡ್ಕೊಳಕ್ ಆಗ್ತದೆ ಅಂತ ಹೇಳಿದ್ರು. ರೂಮ್ಗೆ ಹೋಗ್ಬಿಟ್ಟು 5 ನಿಮಿಷ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸ್ ಇದ್ರೆ ಕೊಡಿ. ಇಲ್ಲಾಂದ್ರೆ ನಾನು ಅಕ್ಕಿಲ್ ಫಾರ್ಮಸಿಗೆ ಹೋಗ್ಬಿಟ್ಟು ಮೆಡಿಸಿನ್ಸ್ ತೊಗೊಂಬರ್ತೀವಿ. ನೀವು ಅದಕ್ಕೆ ರೂಮ್ಗೆ ಹೋಗಿ ಕೇಳಿ, ಕಾಫಿ ಏನಾದ್ರು ಬೇಕಾ ಅಥವಾ ಪೇನ್ ಬಾಮಲ್ಲಿ ಹೆಡ್ಡಿಗೆ ಮಸಾಜ್ ಮಾಡ್ಬೇಕಾ ಅಂತ. ತಲೆಯಲ್ಲಿ ಏನೇನೋ ಇಟ್ಕೊಂಡಿದ್ರೆ ಇನ್ನೇನಾಗತ್ತೆ? ತಲೆನೋವು ಬರತ್ತೆ, ಹುಚ್ಚು ಹಿಡಿಯತ್ತೆ. ಏನು? ಏನಿಲ್ಲ, ಎಲ್ಲ ವಿಷಯಕ್ಕೂ ತಲೆ ಹಾಕ್ತಾರೆ, ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಅಂದೆ. ಇರಿ, ಟ್ಯಾಬ್ಲೆಟ್ ಇದೆಯಾ ನೋಡ್ತೀನಿ, ನೀವು ತೊಗೊಂಡು ಹೋಗಿ ಕೊಡ್ಬೋದು. ಅನಿತಿ, ನಿಮಗೆ ಚಂದ್ರಿಕಾ ಅದಕ್ಕೆ ಮೇಲೆ ಏನಾದರೂ ಸಿಟ್ಟು ಬಂದಿದೆಯಾ? ನೀವಿಬ್ಬರೂ ಏನಾದರೂ ಜಗಳ ಆಡಿದ್ರ ಅಥವಾ ಅವ್ರು ಅಂಜಲಿಗೆ ಬೈದರು ಅಂತ ನಿಮ್ಗೆ ಬೇಸರ ಆಯ್ತಾ? ನಾನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ನನಗೆ ಬೇಜಾರು ಆಗಿದೆ ಅಂದರೆ ಆ ವಿಷಯ ತುಂಬ ಗಂಭೀರವಾಗಿರತ್ತೆ ಅಂತ ಅನ್ಕೊಳ್ಳಿ. ಸನ್ನಿಧಿ, ಏನಾಯ್ತು ಈಗ? ಅನಿತಿ, ಅದಕ್ಕೆ ನಿಮ್ಗೆ ಏನಾದರೂ ಅಂದ್ರ ಅವರು ಒಂದೊಂದ್ಸಲ ಕೆಲಸ ಟೆನ್ಷನಲ್ಲಿ ರೇಗ್ಬಿಡ್ತಾರೆ, ಬಟ್ ಆಮೇಲೆ ಬಂದು ಸಾರಿ ಕೇಳ್ತಾರೆ. ತುಂಬ ಸಲ ನಮಗೂ ಹಾಗೆ ರೇಗಿದೆ ಟೆನ್ಷನಲ್ಲಿ, ಬಟ್ ಅದು ಬರೀ ಆ ಕ್ಷಣಕ್ಕೆ ಮಾತ್ರ, ಅವ್ರ ಮನಸ್ಸಲ್ಲಿ ದ್ವೇಷ ಇರಲ್ಲ. ಅಯ್ಯೋ, ಜಗಳ ಏನೂ ಆಡಿಲ್ಲ, ನಾನೇನೋ ಯೋಚನೆ ಮಾಡ್ತಿದ್ದೆ. ನೀವು ಅಕ್ಕಂಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಡಿ, ನಾನು ಸ್ವಾಮೀಜಿ ಶಿಷ್ಯಂಗೆ ಏನು ಬೇಕು ಅಂತ ಕೇಳ್ತೀನಿ. ಅವ್ರು ಇನ್ನೂ ಊಟನೂ ಮಾಡಿಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ಒಂದೇ ಒಂದು ಸರಿಯಾಗಿರೋ ಸಾಕ್ಷಿ ಸಿಗಲಿ, ಇವ್ರ ಅದಕ್ಕೆ ಎಂಥವ್ರು ಅಂತ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಲ್ಲಿ ತನಕ ಏನು ಹೇಳಿದ್ರು ಉಪಯೋಗ ಇಲ್ಲ. ಫೋನ್ ಕೊಡು ಪ್ಲೀಸ್, ನನ್ನ ಫೋನ್ ನನಗೆ ವಾಪಸ್ ಕೊಡು. ಕೊಡ್ತೀನಿ. ಯಾರಿದು ವೆಂಕಿ? ಏನಕ್ಕೆ ಇವನಿಗೆ ಪದೇ ಪದೇ ಫೋನ್ ಮಾಡಿದ್ಯಾ? ಏನು ಮಸ್ಲತ್ ಮಾಡ್ತಿದ್ಯಾ ಆ ಮಾಂತ್ರಿಕನ ಜೊತೆ ಸೇರಿಕೊಂಡು? ನಾನೇನೂ ಮಾಡ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ದೇವ್ರೆ, ಇದು ಮೋಸ. ರಾಧಿಕಾ ಆದರೂ ಪುಣ್ಯ ಮಾಡಿಲ್ವಾ? ಈ ಮನೆಯವ್ರಿಗೆ ಅದೃಷ್ಟ ಇಲ್ವಾ? ಪ್ಲೀಸ್ ದೇವ್ರೆ,
ಹೆಲ್ಪ್ ಮಾಡು. ಹಲೋ, ಯಾರೋ ನೀನು? ಹಲೋ, ಮಾತಾಡೋ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಅದೇನು ಅಂತ ಬೊಗಳು. ಹಲೋ ಮೇಡಮ್, ನಾನು ಕೆ ಇ ಡಿ ಬಿ ಬ್ಯಾಂಕಿಂದ ಕಾಲ್ ಮಾಡ್ತಿರೋದು. ನಮ್ಮ ಬ್ಯಾಂಕಿಂದ ವೆಹಿಕಲ್ಸ್ ಲೋನ್ಸ್ ಕೊಡ್ತಿದೀವಿ ಮೇಡಮ್. ಈ ಗಣೇಶ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಸ್ಪೆಷಲ್ ಆಫರ್ಗಳಿರುತ್ತೆ. ಮೇಡಮ್, ಸರ್ ಒಬ್ರು ಕಾಲ್ ಮಾಡಿದ್ರು ಬಿಸ್ನೆಸ್ ಲೋನ್ ಬೇಕು ಅಂತ, ಜೊತೆಗೆ ಅದು ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರು. ಮೇಡಮ್, ನೀವು ಅವ್ರಿಗೆ ಏನಾಗಬೇಕು ಮೇಡಮ್? ನಿನಗೆ ಯಾಕೆ ಲೋನು? ಕೋಟ್ಯಾಧೀಶ್ವರ ನೀನು, ನಿನಗೆ ಯಾಕೆ ಬೇಕು ಸಾಲ? ಅಲ್ಲ, ನನಗಲ್ಲ, ಆಶ್ರಮಕ್ಕೊಬ್ರು ಸುಧೀರ್ ಭಾರದ್ವಾಜ್ ಅಂತ ಬಂದಿದ್ರು. ಅವರು ಈ ಲೋನ್ ಬಗ್ಗೆ ವಿಚಾರಿಸ್ಕೊಂಡು ನನಗೆ ಆಮೇಲೆ ತಿಳಿಸು ಅಂತ ಹೇಳಿದ್ರು. ಓ, ಸಮಾಜ ಸೇವೆ ಮಾಡಕ್ಕೆ ಹೊರಟಿದ್ಯಾ? ಗುಡ್, ಹೀಗೆ ಕಂಟಿನ್ಯೂ ಮಾಡು. ಸ್ವರ್ಗಕ್ಕೆ ಸೇರೋಕ್ಕೆ ಮೊದಲು ಒಂದಿಷ್ಟು ಪುಣ್ಯನಾದರೂ ಸಂಪಾದನೆ ಮಾಡು, ಅದು ಒಂದೇ ನಿನ್ನ ಕೈಲಿ ಆಗೋದು. ಹಲೋ ವೆಂಕಿ, ವೆಲ್ ಡನ್, ವೆರಿ ವೆಲ್ ಡನ್ ವೆಂಕಿ. ಅಂಜಲಿ, ಅದಕ್ಕೆ ಸ್ವಾಮೀಜಿ ಏನ್ ಮಾಡ್ತಿದಾರ? ಅಪ್ಪನ ಹತ್ರ ಮಾತಾಡ್ತಿದಾರ? ಇಲ್ಲ, ನಾನು ಈಗಷ್ಟೇ ಹಣ್ಣು ಕೊಟ್ಟು ಬಂದೆ, ಇನ್ನೊಂದು 5 ನಿಮಿಷದಲ್ಲಿ ಮಲ್ಕೋಬೋದು. ನಾನು ಅವ್ರ ಹತ್ರ ಏನೋ ಕೇಳಬೇಕಿತ್ತು. ಏನು ಕೇಳಬೇಕಿತ್ತು? ಗೌತಮ್ ಅಣ್ಣ ಯಾಕೆ ಒಂಥರ ಇದ್ದಾನೆ ಅಂತ. ಗೌತಮ್ ಬಾಬಾನ? ಹ್ಞೂ, ನಾನು ಬಂದಾಗಿಂದ ನೋಡ್ತಿದ್ದೀನಿ, ಒಬ್ಬನೇ ರೂಮಲ್ಲಿ ಇರ್ತಾನೆ. ಇಲ್ಲ, ವರಾಂಡಾ, ಬಾಲ್ಕನಿ, ಟೆರಸ್ ಮೇಲೆ ಎಲ್ಲೋ ಮೂಲೆನಲ್ಲಿ ನಿಂತಿರ್ತಾನೆ. ಯಾರ ಜೊತೆನೂ ಸರಿಗೆ ಮಾತಾಡ್ತಿಲ್ಲ, ಮುಖಕ್ಕೆ ಮುಖ ಕೊಟ್ಟು ನೋಡ್ತಿಲ್ಲ. ಅವನಿಗೇನೋ ಆಗಿದೆ. ನಾನು ಅವ್ರ ಕಡೆ ಅಷ್ಟೊಂದು ಗಮನ ಕೊಡಲಿಲ್ಲ ಅಂಜಲಿ. ನಾನು ರಾಧಿಕಾ ಬಗ್ಗೆ ಕೇಳಕ್ಕೆ ಹೋಗಿದ್ದೆ ಸ್ವಾಮೀಜಿ ಹತ್ರ. ಅಷ್ಟು ಬೇಗ ಆ ರಾಕ್ಷಸಿ ಬಂದು ಸ್ವಾಮೀಜಿ ಹತ್ರ ಜಗಳ ಮಾಡ್ಕೊಂಡು ಹೋದ್ಲು. ಸ್ವಾಮೀಜಿನೂ ಗೌತಮ್ ಭಾವನ್ ಬಗ್ಗೆ ಏನೂ ಹೇಳಲಿಲ್ಲ. ಮತ್ತ್ಯಾಕ ಅವನು ಆಗಿದ್ದಾನ? ಆ ರಾಕ್ಷಸಿನೇ ಏನೋ ಅಂತ ಹೇಳಿರ್ತಾಳೆ. ಅವಳು ಮಾತು ಕೇಳಿದ್ರೆ ಯಾರಿಗಾದ್ರೂ ತಲೆಗೆಟ್ಟು ಹೋಗುತ್ತೆ. ಪಾಪ ಗೌತಮ್ ಬಾಬಾ, ಆ ರಾಕ್ಷಸಿನ ಇನ್ನೂ ಹೇಗೆ ಸಹಿಸ್ಕೊಂಡಿದ್ದಾರೆ. ಚಂದ್ರಿಕಾ ಅದಕ್ಕೆ ಏನೂ ಹೇಳಿರಲ್ಲ, ಬೇರೆ ಏನೋ ಇದೆ. ಅವನಿಗೆ ಯಾರೋ ಪದೇ ಪದೇ ಕಾಲ್ ಮಾಡ್ತಿದ್ರು. ಅವ್ನ ಫೋನಲ್ಲಿ ಮಾತಾಡ್ತಿದ್ದ, ಮೆಸೇಜ್ ಮಾಡ್ತಿದ್ದ. ಫೋನ್ ಮಾಡ್ತಿದ್ರಾ, ಮೆಸೇಜ್ ಮಾಡ್ತಿದ್ರಾ? ಅವ್ರು ಯಾರ ಜೊತೆ ಮಾತಾಡ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆದರೆ ಅವ್ನು ತುಂಬ ಚೇಂಜ್ ಆಗಿದ್ದಾನೆ. ಆಶ್ರಮದಿಂದ ಬರುವಾಗಲೇ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾನೆ, ಅದಂತೂ ಕ್ಲಿಯರಾಗಿ ಗೊತ್ತಾಗ್ತದೆ. ಪ್ಲ್ಯಾನ? ಏನು ಪ್ಲ್ಯಾನು? Thank you.
ಮೊದಲು ರಾಧಿಕನ ರೂಮ್ ಎಲ್ಲಿದೆ ಅಂತ ನೋಡ್ಕೋಬೇಕು. ಒಂದು ಒಳಗೆ ಬರಬೇಕು, ಇಲ್ಲದೆ ಇದ್ರೆ ಹೋಗಬೇಕು. ಈ ರೀತಿ ಬಾಗಿಲು ನಿಂತ್ಕೊಂಡು ಬರಲೋ ಬೇಡವೋ ಅಂತ ಯೋಚನೆ ಮಾಡಬಾರ್ದು. ಒಂದು ಸತ್ಯದ ಪರವಾಗಿರಬೇಕು, ಇಲ್ಲ ಅದಕ್ಕೆ ವಿರುದ್ಧವಾಗಿ ನಿಲ್ಲಬೇಕು. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಇರೋಕ್ಕಾಗಲ್ಲ. ಮಧ್ಯದಲ್ಲಿದ್ದರೆ ಆ ಕಡೆಯವ್ರು ನಿನ್ನ ಶತ್ರುಗಳ ಥರ ನೋಡ್ತಾರೆ, ಈ ಕಡೆಯವರು ನಿನ್ನ ಹತ್ತಿರ ಕೂಡ ಸೇರಿಸಲ್ಲ. ಪರವಾಗಿಲ್ಲ ಸ್ವಾಮೀಜಿ, ಯಾರೇ ನನ್ನ ದೂರ ಇಟ್ಟರೂ ಪರವಾಗಿಲ್ಲ, ನನಗೆ ನನ್ನ ತೋಟಕ್ಕ ಸಿಕ್ಕಿದ್ರೆ ಸಾಕು. ಇವ್ರು ಯಾರ ಸಹವಾಸನೂ ಬೇಡ, ನಾನು ಅವಳ ಜೊತೆನೇ ಇದ್ಬಿಡ್ತೀನಿ. ದೊಡ್ಡಕ್ಕ ಇದ್ದಾಳೆ ಅಂತಾದರೆ ಅವಳು ಎಲ್ಲಿದ್ದಾಳೆ ಅಂತ ಹೇಳಿ, ದಯವಿಟ್ಟು ಅವಳು ನನಗೆ ಸಿಗೋ ಹಾಗೆ ಮಾಡಿ ಸ್ವಾಮೀಜಿ. ಅದು ಅಷ್ಟು ಸುಲಭ ಅಲ್ಲ ಮಾಯ. ಸುಲಭವಾಗಿದ್ದರೆ ಆ ಕೆಲಸ ನಾನು ಯಾವತ್ತೂ ಮಾಡ್ತಾ ಇದ್ದೆ. ಯಾಕೆ ಸುಲಭ ಅಲ್ಲ? ನಿಮಗೆ ಅಕ್ಕನ ಕಂಡ್ರೆ ಆಗಲ್ಲ ಅಂತನಾ? ಅವಳ ಬುದ್ಧಿ ಏನು ಅಂತ ನನಗೂ ಗೊತ್ತು. ದೊಡ್ಡಕ್ಕ ನನಗೆ ಸಿಕ್ಕಿದ್ರೆ ಅವಳನ್ನ ಈ ಮನೇಲಿರೋದಕ್ಕೆ ನಾನು ಬಿಡಲ್ಲ. ಅವಳನ್ನ ಕರ್ಕೊಂಡು ನಾನು ಎಲ್ಲಾದರೂ ಹೊರಟೋಗ್ತೀನಿ. ಆದರೆ ಅಕ್ಕ ನನ್ನ ಮಾತು ಕೇಳಲ್ಲ, ದೊಡ್ಡಕ್ಕನ ಮಾತಾದರೆ ಕೇಳ್ತಾಳೆ. ಅದು ಸಾಧ್ಯ ಇಲ್ಲ. ನೀನು ಆ ನಿರೀಕ್ಷೆನೂ ಇಟ್ಕೋಬೇಡ. ಯಾಕೆ? ಯಾಕೆ ಸಾಧ್ಯ ಇಲ್ಲ? ನಿಮಗೆ ಅಕ್ಕನ ಮೇಲೆ ಕೋಪ ಇದೆ, ಅವಳಿಗೆ ಶಿಕ್ಷೆ ಕೊಡಿ, ನನಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ನಿಮ್ಮ ಅಕ್ಕನಿಗೆ ನಾನು ಶಿಕ್ಷೆ ಕೊಡಲ್ಲ. ಅವಳು ಮಾಡಿದ ಪಾಪನ ಅವಳು ಅನುಭವಿಸಲೇಬೇಕು. ಅವರವರ ಕರ್ಮ ಅವರವರಿಗೆ. ನೀವು ಹೀಗೆ ಸುದ್ದಿ ಬಳಸಿ ಮಾತಾಡಿದ್ರೆ ನನ್ನ ತಲೆಗೆ ಹೋಗಲ್ಲ, ನನ್ನ ತಲೆ ಮೇಲೆ ಹೋಗುತ್ತೆ. ನಾನು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ. ದೊಡ್ಡಕ್ಕ ನನಗೆ ಸಿಗ್ತಾಳೋ ಇಲ್ವೋ? ನಿಮಗೆ ಮಾಟ ಮಂತ್ರ ಮಾಡೋಕೆ ಬರುತ್ತಲ್ಲ, ನಿಮ್ಮ ಮಂತ್ರದ ಪವರ್ ಉಪಯೋಗಿಸಿ ದೊಡ್ಡಕ್ಕ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡಿ. ಮಾಯಾ, ನನಗೆ ಎಷ್ಟೇ ಶಕ್ತಿ ಇದ್ರು ನಾನು ನಿನ್ನ ಸಹಾಯ ಮಾಡೋಕ್ಕಾಗಲ್ಲ. ನಾನು ಕೂಡ ನಿನ್ನ ಥರ ಒಬ್ಬ ಸಹಾಯಕ. ಸರಿ ಬಿಡಿ, ನಿಮ್ಮನ್ನು ಕೇಳಿ ಏನೂ ಪ್ರಯೋಜನ ಇಲ್ಲ. ನಾನೇ ಏನಾದರೂ ಮಾಡ್ತೆ. ಗುಡ್ ನೈಟ್. ಶಕ್ತಿ ಅಧಿಕಾರದ ಜೊತೆ ಜವಾಬ್ದಾರಿಯಿರುತ್ತೆ. ಹೆಚ್ಚಿನ ಅಧಿಕಾರದ ಜೊತೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಆ ದೇವರು ನನಗೆ ಕೊಟ್ಟಿರೋ ಅಧಿಕಾರನ, ಆ ತಪಸ್ಸಿನ ಶಕ್ತಿನ ನಾನು ಬೇಕಾಬಿಟ್ಟು ಉಪಯೋಗಿಸೋದಕ್ಕಾಗೋಲ್ಲ. ನನ್ನಿಂದ ಏನು ಸಾಧ್ಯವೋ ಅದು ನಾನು ಮಾಡೇ ಮಾಡ್ತೀನಿ. ನಿಮಗೆ ಕಷ್ಟ ಇರಬಹುದು, ಆ ಕಷ್ಟಕ್ಕೊಂದು ಕಾರಣ ಇರುತ್ತೆ, ಅದರಿಂದ ನೀವೇನು ಪಾಠ ಕಲಿಬೇಕಾಗಿರುತ್ತೆ. ನೋವು ನೆಜವು ಏನೇ ಇದ್ದರೂ ಅದು ನೀವೇ ಅನುಭವಿಸಬೇಕು. ನಿಮ್ಮ ಜೊತೆ ಯಾರು ಬೇಕಾದಿರ್ಬೋದು, ಬಂಧು ಬಳಗ ಗುರುಗಳು ಸ್ನೇಹಿತರು ಯಾರೇ, ಅವ್ರು ಯಾರು ನಿಮ್ಮ ಕಷ್ಟನ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ಅವರೆಲ್ಲ ನಿಮ್ಮ ಗೆಲುವಿಗೆ ಪ್ರಾರ್ಥನೆ ಮಾಡಬಹುದು, ಆದರೆ ಹೋರಾಡೋರು ನೀವೇ. ನಿಮ್ಮ ಹೋರಾಟ ನಿಮ್ಮದೇ, ಅದೇ ಈ ಜಗತ್ತಿನ ನಿಯಮ. ಏನು ಹೇಳಿ ಸರ್ ಬೇಗ? ಏನಾಯ್ತು? ಇನ್ನು ಮನೆ ಹತ್ರನೇ ಇದ್ದೀನಿ, ಒಳಗೆ ಹೋಗಿ ಕಾಯ್ತಿದ್ದೀನಿ ಸರ್. ಅವಳು ಹೊರಗಡೆ ಬಂದಿಲ್ಲ? ಇಲ್ಲ ಸರ್. ಯಾವಳೊಬ್ಳು ಹೆಂಗಸಿದ್ದಾಳೆ, ಮನೆ ಕೆಲ್ಸದವಳು ಅಂತ ಕಾಣಿಸುತ್ತೆ. ಇಬ್ಬರು ಗಂಡಸರು ಇದ್ದಾರೆ ಸರ್, ಒಬ್ಬರು ಸೆಕ್ಯೂರಿಟಿ ಅನ್ಸುತ್ತೆ, ಇನ್ನೊಬ್ಬರು ಯಾರೂ ಗೊತ್ತಾಗ್ತಿಲ್ಲ ಸರ್. ಸರ್ ಸರ್ ಒಂದು ನಿಮಿಷ, ಯಾರು ಈ ಕಡೆ ಬರ್ತಿದ್ದಾರೆ,
ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಸರ್. ದೇವ್ರೆ, ಈ ಒಂದು ರಾತ್ರಿ ಕಳೆದ್ರೆ ಸಾಕು, ನಾಳೆ ಬೆಳಗಾದ್ರೆ ನನ್ನ ಜೀವನನೇ ಬದಲಾಗುತ್ತೆ. ಈ ಒಂದು ರಾತ್ರಿ ಪ್ಲೀಸ್. ಕಣ್ಣನ್, ಅಣ್ಣ ಕೂಪ್ಟಿಂಗ್ಲಣ್ಣ? ಇಲ್ಲ. ಏನಾದ್ ಸೌಂಡ್? ಸೌಂಡಾ? ಏನಿಲ್ಲಲ್ಲ, ನಾ ರಾಧಿಕಾ ಹತ್ರ ಮಾತಾಡ್ತಾ ಇದ್ದೆ. ಹೊರಗೆ ಕಣ್ಣ ಇರ್ಬೋದು. ಕಣ್ಣನ ಅವ್ನು ಸಿಗರೇಟ್ ತರ ಕಳ್ಸಿದೀನಲ್ಲ ಅಣ್ಣ, ಅದು ಹಿಂದ್ಗಡೆ ಬಾಗಿಲು ಸೌಂಡ್ ಆಗುತ್ತಣ್ಣ. ಅದು ಪೇಪರ್ ಚೂರು ಕೊಟ್ಟಿದ್ದೆ, ಅದೆಲ್ಲ ಉದುರೋಗಿರ್ಬೋದು, ಅದಕ್ಕೆ ಸೌಂಡ್ ಆಗ್ತಾ ಇತ್ತಣ್ಣ. ಅವಳೇನ್ ಮಾಡ್ತಾ ಇದ್ದಾಳೆ, ಊಟ ಮಾಡ್ಲ? ಇಲ್ಲ ಅಣ್ಣ, ಎಷ್ಟು ಹೇಳಿದ್ರು ಊಟ ಬೇಡ ಅಂತಾಳೆ. ಯಾಕಂತೆ? ತಿಂದಿದ್ದಾರಗಿಲ್ವಾ? ಸರಿ ನಡಿ. ಯಾರು ಓಡಾಡ್ದಂಗೆ ಅನ್ಸುತ್ತೆ. ಸರಿ ನಡಿ, ಊಟ ಮಾಡ್ತಾಳೆ ಇಲ್ಲ ಕೇಳೋಣ.